ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಒಂದು ಒಳ್ಳೆಯ ಲಾಭದಾಯಕ ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡುತ್ತೇನೆ. ಈ ಬಿಸ್ನೆಸ್ ಮಾಡೋದರಿಂದ ಮನೆಯಲ್ಲೇ ಕುಳಿತುಕೊಂಡು ದಿನಕ್ಕೆ 1000ರಿಂದ 2000ವರೆಗೆ ಗಳಿಸಬಹುದು. ಕೇವಲ 2000 ಬಂಡವಾಳ ಇದ್ದರೆ ಸಾಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಮಾರ್ಕೆಟ್ನಲ್ಲಿ ಕಾಂಪಿಟೇಷನ್ನೇ ಇಲ್ಲದ ಬಿಸ್ನೆಸ್ ಇದಾಗಿದೆ. ಸೊ ಹೆಚ್ಚು ಬೇಡಿಕೆ ಇರುವುದರಿಂದ ಉತ್ತಮ ಲಾಭವನ್ನು ಗಳಿಸಬಹುದು. ಪ್ರತಿದಿನ ಸಣ್ಣವರಿಂದ ದೊಡ್ಡವರವರೆಗೆ ಈ ಪ್ರಾಡಕ್ಟ್ನ ಉಪಯೋಗಿಸುತ್ತಾರೆ. ನೀವೇನಾದರೂ ಬಿಸ್ನೆಸ್ ಶುರು ಮಾಡುವುದಾದರೆ ಲೈಸೆನ್ಸು ಬೇಕಾಗಿಲ್ಲ. ಕೇವಲ ಒಂದು ಮಿಷನ್ ಇದ್ದರೆ ಸಾಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಬಿಸ್ನೆಸ್ಸನ್ನು ನಿಮ್ಮ ಮನೆ ಅಥವಾ ಸಿಟಿಯಲ್ಲಿ ಶುರು ಮಾಡಬಹುದು. ಬಿಸ್ನೆಸ್ನ ಬಗ್ಗೆ ಸಂಪೂರ್ಣವಾದ ಜೆನ್ಯೂನ್ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಹೇಳೋಕ್ಕೆ ಹೊರಟಿರುವ ಬಿಸ್ನೆಸ್ ಯಾವುದೆಂದರೆ ಕಾಟನ್ ಕ್ಯಾಂಡಿ ಮೇಕಿಂಗ್ ಬಿಸ್ನೆಸ್. ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಎಲ್ಲ ಸೀಸನ್ನಲ್ಲೂ ತುಂಬ ಬೇಡಿಕೆ ಇರುವಂಥ ಬಿಸ್ನೆಸ್ ಇದಾಗಿದೆ. ಕಾಟನ್ ಕ್ಯಾಂಡಿ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ ಬಿಸ್ನೆಸ್ ಮಾಡಿದ್ದೇ ಆದರೆ ಖಂಡಿತವಾಗಿ ಒಳ್ಳೆ ಪ್ರಾಫಿಟ್ ಪಡೆದುಕೊಳ್ಳಬಹುದು. ಈ ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡಲು ಒಂದು ಮಿಷನ್ ಬೇಕಾಗುತ್ತದೆ. ಮಾರ್ಕೆಟ್ನಲ್ಲೇ ಡಿಫ್ರೆಂಟ್ ಮಾಡೆಲ್ನ ಮಿಷನ್ ಸಿಗುತ್ತದೆ. ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವುದರಿಂದ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಟ್ಟದಲ್ಲಿ ಮಿಷನ್ ಪರ್ಚೇಸ್ ಮಾಡಿದರೆ ಒಳ್ಳೆಯದು. ಮಿಷನ್ ನಿಮಗೆ 1800ರಲ್ಲಿ ಸಿಗುತ್ತದೆ. 8 ಗಂಟೆಯಲ್ಲಿ 6 kg ಪ್ರೊಡಕ್ಷನ್ನು ನೀಡುತ್ತದೆ. ಇದು ಮಾರ್ಕೆಟ್ನಲ್ಲೇ 150ರಿಂದ 300ರವರೆಗೆ ಸಿಗುತ್ತದೆ. ಮಿಷಿನ್ನಲ್ಲಿ ಸುಗರನ್ನು ಆ್ಯಡ್ ಮಾಡಿ ಕ್ಯಾಂಡನ್ ಕ್ಯಾಂಡಿನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಕಾಟನ್ ಕ್ಯಾಂಡಿ ತಯಾರಾದ ನಂತರ 2 ಟೈಪ್ನಲ್ಲೇ ಪ್ಯಾಕ್ ಮಾಡಿ ಸೇಲ್ ಮಾಡಬಹುದು. ಹೆಚ್ಚು ಯಾವ ಕಲರ್ ಫ್ಲೇವರ್ ಸೇಲ್ ಆಗುತ್ತೋ ಅದನ್ನು ಆ್ಯಡ್ ಮಾಡಿಕೊಂಡರೆ ಹೆಚ್ಚು ಸೇಲ್ ಆಗುತ್ತೆ. ಇನ್ನು ಕ್ಯಾಂಡಿ ಹೇಗೆ ರೆಡಿ ಮಾಡೋದು ಎಂದು ನೋಡುವುದಾದರೆ, ಸುಗರ್ನ ವೈಟ್ ಕಲರಲ್ಲಿ ಇರುತ್ತೆ. ಇದಕ್ಕೆ ಫ್ಲೇವರ್ನ ಆ್ಯಡ್ ಮಾಡಬೇಕು. ಹೆಚ್ಚು ಯಾವ ಫ್ಲೇವರ್ ಸೇಲ್ ಆಗುತ್ತೋ ಅದನ್ನು ಆ್ಯಡ್ ಮಾಡಿಕೊಂಡರೆ ಹೆಚ್ಚು ಸೇಲ್ ಆಗುತ್ತೆ. ಮಿಷಿನ್ನಲ್ಲಿ ಒಂದು ಹೋಲ್ ಇರುತ್ತೆ. ಫ್ಲವರ್ನ ಕಲೆಕ್ಷನ್ ಮಾಡಿದ ತಕ್ಷಣ ರೊಟೇಟ್ ಆಗುತ್ತೆ. ಆ ಹೋಲಿಗೆ ಸುಗರ್ನ ಆ್ಯಡ್ ಮಾಡಬೇಕು. ನಂತರ ಕಾಟನ್ ಲೇಯರ್ ಆಗಿ ಬರುತ್ತೆ. ಅದನ್ನು ಸ್ಟಿಕ್ನಲ್ಲಿ ಸುತ್ತಕೊಳ್ಳಬೇಕು. ನಂತರ ಅದನ್ನು ಪ್ಯಾಕ್ ಮಾಡಿ, ಹೀಗೆ ಪ್ಯಾಕ್ ಮಾಡಿದ ಕಾಟನನ್ನು ಸಣ್ಣ ದಿನಸಿ ಅಂಗಡಿ, ಶಾಪಿಂಗ್ ಮಾಲ್, ಸಿನಿಮಾ ಸೆಂಟರ್ಗಳಲ್ಲಿ ಸೇಲ್ ಮಾಡಬಹುದು. ಇನ್ನು ಪ್ರಾಫಿಟ್ ಎಷ್ಟು ಇದೆ ಎಂದು ನೋಡುವುದಾದರೆ, 10 ಗ್ರಾಮ್ ಕಾಟನ್ ಕ್ಯಾಂಡಿಗೆ ಮಾರ್ಕೆಟ್ನಲ್ಲಿ 15ರಿಂದ 20 ರೂಪಾಯಿವರೆಗೂ ಸೇಲ್ ಮಾಡುತ್ತಾರೆ. ನೀವು ಹೋಲ್ಸೇಲ್ ಆಗಿ 10ಕ್ಕೆ ಸೇಲ್ ಮಾಡಿದರೂ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಈ ಮಿಷನ್ 8 ಗಂಟೆಗೆ 6 kg ಪ್ರೊಡಕ್ಷನ್ ಕೊಡುತ್ತದೆ. ಅಷ್ಟು ಕಷ್ಟ ಆಗುತ್ತದೆ ಅಂದರೆ, 4 kg ಇಟ್ಟುಕೊಂಡರೂ 10 ಗ್ರಾಮ್ನಲ್ಲಿ 400 ಪ್ಯಾಕ್ ಆಗುತ್ತೆ. ಅಂದರೆ 4000 ಸಿಗುತ್ತದೆ. ಇದರಲ್ಲಿ ಕವರ್ ಸುಗರ್ಗೆ 2000 ತೆಗೆದರೂ 2000 ದಿನಕ್ಕೆ ಪ್ರಾಫಿಟ್ ಸಿಗುತ್ತದೆ. ತಿಂಗಳಿಗೆ 60,000ರಿಂದ 80,000ವರೆಗೆ ಆದಾಯ ಗಳಿಸಬಹುದು. ಫ್ರೆಂಡ್ಸ್, ಇನ್ನು ಮಾರ್ಕೆಟಿಂಗ್ ಹೇಗೆ ಮಾಡಬಹುದು ಎಂದರೆ, ಲೋಕಲ್ ಮಾರ್ಕೆಟ್ನಲ್ಲೂ ಸೇಲ್ ಮಾಡಬಹುದು. ಕಾಟನನ್ನು 10 ಗ್ರಾಮ್ 200 ಗ್ರಾಮ್ 20 ಗ್ರಾಮ್ 50 ಗ್ರಾಮ್ ಹೀಗೆ ಡಿಫ್ರೆಂಟಾಗಿ ಪ್ಯಾಕ್ ಮಾಡಿ ಎಲ್ಲ ಅಂಗಡಿಗಳಿಗೂ ಹೋಲ್ಸೇಲಲ್ಲಿ ಮಾರ್ಜಿನ್ ಕೊಟ್ಟು ಸೇಲ್ ಮಾಡಬಹುದು. ಫ್ರೆಂಡ್ಸ್, ಈ ಕಾಟನ್ ಕ್ಯಾಂಡಿ ಬಿಸ್ನೆಸ್ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ ಅನ್ಕೊತೀನಿ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.